ಕೋವಿಡ್ ಎರಡನೇ ಅಲೆ ನಿಯಂತ್ರಣಕ್ಕಾಗಿ ಹೇರಿದ್ದ ಲಾಕ್ಡೌನ್ನಿಂದ ಕನ್ನಡ ಬಿಗ್ ಬಾಸ್ ಸೀಸನ್ 8 ಅರ್ಥಕ್ಕೆ ನಿಂತಿತ್ತು. ಈ ವಿಚಾರದ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತ ಘೋಷಣೆ ಮಾಡುತ್ತಿದ್ದಂತೆ ಸ್ಪರ್ಧಿಗಳು ಹಾಗೂ ವೀಕ್ಷಕರಿಗೆ ಬಹಳ ಬೇಸರವಾಗಿತ್ತು. ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 8 ರ ಬಗ್ಗೆ ಹೊಸ ಅಪ್ಡೇಟ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಕೊರೋನಾ ವೈರಸ್ ಎರಡನೇ ಅಲೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಕೊರೋನಾ ಪ್ರಕರಣದ ಸಂಖ್ಯೆ ನಿಯಂತ್ರಣಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದ 11 ಜಿಲ್ಲೆಗಳಲ್ಲಿ ಮಾತ್ರ ಲಾಕ್ಡೌನ್ ಮುಂದುವರಿಯುತ್ತಿದ್ದು ಉಳಿದ ಕಡೆಗಳಲ್ಲಿ ಜೂನ್ 14ರಿಂದ ಲಾಕ್ಡೌನ್ ತೆರವಾಗಲಿದೆ. ನಿತ್ಯ 20,000ಕ್ಕೂ ಅಧಿಕ ಪ್ರಕರಣಗಳು ಬರುತ್ತಿದ್ದ ಬೆಂಗಳೂರಿನಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಬಂದಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಕೂಡ ಸೋಮವಾರದಿಂದ ಅನ್ಲಾಕ್ ಆಗಲಿದೆ. ಈಗ ಬಿಗ್ ಬಾಸ್ ಸೀಸನ್ 8 ರ ಬಗ್ಗೆ ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ. ಸದ್ಯದಲ್ಲೇ ಸೀಸನ್ 8 ಶುರುವಾಗಲಿದೆಯಂತೆ. ಅರೆ, ಏನಿದು ಸುದ್ದಿ? ಹಾಗಾದರೆ ಬಿಗ್ ಬಾಸ್ ಸೀಸನ್ 8 ಮತ್ತೆ ಶುರುವಾಗುತ್ತಾ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಬಿಗ್ ಬಾಸ್ ಕೊನೆಯ ದಿನ ಎಲ್ಲ ಸ್ಪರ್ಧಿಗಳಿಗೆ ಒಂದು ಸಂದೇಶ ಬಂದಿತ್ತು. ಈಗ ಅರ್ಧಕ್ಕೆ ನಿಂತ ಪ್ರಯಾಣ ಮುಂದೆ ಯಾವಾಗ ಬೇಕಾದರೂ ಮುಂದುವರಿಯಬಹುದು ಎನ್ನುವ ಮಾತನ್ನು ಬಿಗ್ ಬಾಸ್ ಹೇಳಿದ್ದರು. ಆಗಲೇ ಬಿಗ್ ಬಾಸ್ ಮತ್ತೆ ಆರಂಭವಾಗಲಿದೆ ಎಂದು ಗುಸುಗುಸು ಮಾತು ಕೇಳಿಬರುತ್ತಿದ್ದವು. ಈಗ ಅದು ನಿಜವಾಗುವ ಕಾಲ ಸಮೀಪ ಬಂದಿದೆ. ಹೌದು, ಕೋವಿಡ್ ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ. ನಂತರ ಶೂಟಿಂಗ್ಗಳಿಗೆ ಅವಕಾಶ ಸಿಗಲಿದೆ. ಹೀಗಾಗಿ ಜೂನ್ ಅಂತ್ಯಕ್ಕೆ ಬಿಗ್ ಬಾಸ್ ಆರಂಭಗೊಳ್ಳಲಿದೆ ಎಂಬ ಮಾತು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಈಗಾಗಲೇ ಕನ್ನಡ ಬಿಗ್ ಬಾಸ್ 70 ದಿನಗಳನ್ನು ಪೂರೈಸಿದೆ. ಇನ್ನು ಒಂದು ತಿಂಗಳು ಬಾಕಿ ಇರುವಾಗಲೇ ಶೋ ಅರ್ಧಕ್ಕೆ ನಿಂತಿತ್ತು. ಮೂಲಗಳ ಪ್ರಕಾರ ಜೂನ್ ಕೊನೆಯಲ್ಲಿ ಬಿಗ್ ಬಾಸ್ ಆರಂಭವಾಗಲಿದ್ದು ಹೊಸ ರೀತಿಯಲ್ಲಿ ಶೋ ಮುಂದುವರಿಯಲಿದೆ ಅಂತೆ. ಈ ವಿಚಾರ ಸದ್ಯ ಅಭಿಮಾನಿಗಳಿಗೆ ಖುಷಿ ನೀಡಿದೆ. ವಿಶೇಷವಾಗಿ ದಿವ್ಯಾ ಅರವಿಂದ್ ಅಭಿಮಾನಿಗಳಿಗೆ ಇದು ದೊಡ್ಡ ಸಿಹಿ ಸುದ್ದಿ ಅನ್ನಬಹುದು. ಯಾಕೆಂದರೆ ಬಿಗ್ ಬಾಸ್ ಮತ್ತೆ ಶುರುವಾದರೆ ಈ ಜೋಡಿಯನ್ನು ನೀವು ಪ್ರತಿದಿನ ಮತ್ತೆ ನೋಡಬಹುದು. ಇವರ ಪ್ರೀತಿ, ತುಂಟಾಟ, ಮುದ್ದಾಟ ಎಲ್ಲವನ್ನೂ ನೀವು ಇನ್ಮುಂದೆ ಎಂಜಾಯ್ ಮಾಡಬಹುದು. ಇನ್ನು ಬಿಗ್ ಬಾಸ್ ಮತ್ತೆ ಆರಂಭವಾದರೆ 30 ದಿನಕ್ಕೆ ಪೂರ್ಣಗೊಳಿಸದೆ ಇನ್ನೂ ವಿಸ್ತರಣೆ ಮಾಡುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಈ ಬಗ್ಗೆ ವಾಹಿನಿಯು ಕೂಡ ಸ್ಪಷ್ಟನೆ ನೀಡಿದೆ. ಈ ಬಗ್ಗೆ ನೀವೇನಂತೀರಾ? ಬಿಗ್ ಬಾಸ್ ಶೋ ಮತ್ತೆ ಶುರು ಆಗಬೇಕಾ ಬೇಡವಾ ಎಂದು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.